ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಗದಗ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತದೆ ಇಲ್ಲಿ ನೋಡ್ಬೇಕು ನಿರೀಕ್ಷೆ ಸಿಕ್ಕಿಲ್ಲ ಇಲ್ಲಿ ಮೊದಲನೇ ನಾವು ಶಿರಾಟಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಚೆಂದೂರ್ ಲಮಾಣಿ ಕಾಂಗ್ರೆಸ್ ಇಂದ ಸುಜಾತಾ ದೊಡ್ಡಮನಿ ಜೆಡಿಎಸ್ ಇಂದ ನಾಯಕ ಇದಾರೆ ಎಚ್ ಎಂ ನಾಯಕು ಅದೇ ರೀತಿ ಬಂಡಾಯ ಅಭ್ಯರ್ಥಿ ರಾಮಕೃಷ್ಣ ದೊಡ್ಡಮಣಿ ಇವರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ರು ರಾಮಕೃಷ್ಣ ದೊಡ್ಡಮಣಿ ಇದಾರೆ ಅದೇ ರೀತಿ ಇನ್ನೊಬ್ರು ರಾಮಣ ಲಮಾಣಿ ಅವರು ಕೂಡ ಬಂಡಾಯ ಅಭ್ಯರ್ಥಿ ಬಿಜೆಪಿ ಬಂಡಾಯ 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 ಅದೇನ್ ಬೇಕಾದ್ರೂ ಆಗ್ಬೋದು ಬಂಡಾಯ ಎದ್ದವರು ಅಷ್ಟೇ ಹೌದು ಸೊ ಇಲ್ಲಿ ಎಂಟ್ರಲ್ ಗೆದ್ದಂತ ರಾಮಣ್ಣ ಲಮಾಣಿ ಹದ್ಮೂರಲ್ಲಿ ಗೆದಂತ ರಾಮಕೃಷ್ಣ ದೊಡ್ಡಮಣಿ ಇಲ್ಲ ಹದಿನೆಂಟರಲ್ಲಿ ಗೆದ್ದಂತ ರಾಮಪ್ಪ ಈ ಹಿಂದಿನ ಮಾಜಿ ಶಾಸಕರು ಸೇರಿ ಬಂಡೆದ್ದವ್ರೆ ರಾಮಕೃಷ್ಣ ಅವರು ಕಾಂಗ್ರೆಸ್ ವಿರುದ್ಧ ರಾಮಪ್ಪ ಅವರು ಬಿಜೆಪಿ ವಿರುದ್ಧ ಸೊ ಹಾಗಾಗಿ ಸೆಡ್ಡೋಡ್ ನಿಂತವ್ರೆ ಇಬ್ರು ಕೂಡ ಎದುರಾಳಿಗಳು ಒಂದಾಗಿದ್ದಾರೆ ಶಿರಾಟಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸುಜಾತ ದುಡ್ಮನಿ ಬಿಜೆಪಿ ಚಂದೂಲಾಣಿಮಾಣಿ ಇವರಿಬ್ಬರಿಗೂ ದೊಡ್ಡ ತಲ್ಲವಾಗಿರ್ತಕ್ಕಂಥದ್ದು ಸವಾಲಾಗ್ತಾ ಇರೋದು ರಾಮಕೃಷ್ಣ ದೊಡ್ಡಮಣಿ ಮತ್ತೆ ರಾಮಣ್ಣ ಲಮಾಣಿ ಇವರಿಬ್ರು ಟಕ್ಕರ್ ಕೊಡುತ್ತಾ ಇದ್ದಾರೆ ದೊಡ್ಡ ಒಂದ್ ರೀತಿಯ ಬದಲಾವಣೆ ಕಾರಣ ಆಗುವಂತ ಸಾಧ್ಯತೆ ಇದೆ ಶಿರಾಟಿ ಕ್ಷೇತ್ರ ಶಿರಾಟಿ ಕ್ಷೇತ್ರದಲ್ಲಿ ಇದುವರೆಗೂ ವರ್ಸಸ್ ಫೈಟ್ ಆಗ್ತಿತ್ತು ಈ ಸಾರಿ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಯಾವ ಮಟ್ಟಿಗೆ ಅಂದ್ರೆ ಎಂಟು ಹದಿಮೂರು ಹದಿನೆಂಟರಲ್ಲಿ ಶಾಸಕರಾಗಿದ್ದಲ್ಲ ಇವರೇ ಇವರಿಬ್ರೆ ಒಂದಾಗವ್ರೆ ಪಾರ್ಟಿ ಚಿಹ್ನೆ ಎಲ್ಲ ಈ ಸರ್ ರಿಸಲ್ಟ್ ನ ಚಿತ್ರನ ಮಾಡ್ತೀವಿ ನೋಡಿ ಏನ್ ಕಾಯ್ತವ್ರೆ ಹೌದು ಆಗಬಹುದು ಆಗಬಹುದು ಹದಿನೈದು ವರ್ಷ ಆಳ್ವಿಕೆ ಮಾಡದಂತ ಇವರಿಬ್ರು ಶಾಸಕರೇ ಈಗ ಮಾಜಿ ಶಾಸಕರು ಒಂದಾಗವ್ರೆ ಫಲಿತಾಂಶವನ್ನು ನಾವು ತರ್ತೀವಿ ನೋಡಿ ಚಿಹ್ನೆ ಅಲ್ಲ ನಾವು ಚಿತ್ರನ ಮಾಡ್ತೀವಿ ನಿಂತ ಶಿರಾಟಿ ಈ ಬಾರಿ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆಗ್ಬಹುದು ವರ್ಸಸ್ ಅಲ್ಲ ತ್ರಿಕೋನ ಸ್ಪರ್ಧೆ ಇಲ್ಲಿದೆ